ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ತೆಂಗಿನಕಾಯಿ ಉಪಯೋಗಿಸ್ದೆ ಹಾಗೆ ನೀರು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಅಂತೂ ಹೇಗಿರುತ್ತೆ ಗೊತ್ತಾ, ನಾಲ್ಗೆಯಲ್ಲಂತೂ ಅದರದ್ದು ಸ್ವಾದ ಹಾಗೆ ಉಳ್ಕೊಂಡಿರುತ್ತೆ. ಇಡ್ಲಿ ಆಗಿರ್ಬೋದು, ದೋಸೆಗಾಗಿರ್ಬೋದು, ಪರ್ಫೆಕ್ಟ್ ಆಗಿರೋವಂಥ ನೀರು ಚಟ್ನಿ. ಇದನ್ನು ಒಂದ್ಸಲ ನೀವು ಮಾಡಿಟ್ಕೊಂಡ್ಬಿಟ್ರೆ, ಫ್ರಿಡ್ಜಲ್ಲಿಟ್ರೆ 2 ದಿನದವರೆಗೂ ಇದನ್ನು ಉಪಯೋಗಿಸ್ಕೋಬೋದು. ಬನ್ನಿ, ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸ್ಟೌ ಆನ್ ಮಾಡಿಕೊಂಡು ಬಾಣಲಿ ಒಳಗಡೆ 1 ಟೇಬಲ್ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಹಾಕಿದ ಹಾಗೆ ಕಡಲೆಕಾಯಿ ಬೀಜ 1/4 ಕಪ್ಪು. ಕಡಲೆಕಾಯಿ ಬೀಜನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಕಡಲೆಕಾಯಿ ಬೀಜ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸಾಸಿವೆ 1/4 ಟೀಸ್ಪೂನ್, ಕಡಲೆಬೇಳೆ 1/4 ಟೀಸ್ಪೂನ್, ಉದ್ದಿನಬೇಳೆ 1/4 ಟೀಸ್ಪೂನ್ ಎಲ್ಲ ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚಟಪಟಾನಲ್ಲಿ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಫ್ರೈ ಆಗ್ತಿದ್ದ ಹಾಗೆ ಹಸಿಮೆಣಸಿನಕಾಯಿ 8, ಬೆಳ್ಳುಳ್ಳಿ 8 ಟೇಸ್ಟ್ಲು, ಶುಂಠಿ 1 ಇಂಚು ಇದನ್ನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಇದೆಲ್ಲದ್ರದ್ದು ಹಸಿ ಘಮ ಹೋಗ್ತಿದ್ದ ಹಾಗೆ 1/2 ಈರುಳ್ಳಿ, ಜೊತೆಯಲ್ಲಿ 1 ಗರಿ ಕರಿಬೇವಿನ ಸೊಪ್ಪು. ಈರುಳ್ಳಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸಾಫ್ಟ್ ಆಗ್ತಿದ್ದ ಹಾಗೆ 1/2 ಕಪ್ಪು ಹುರ್ಗಡ್ಲೆ. ಈ ಹುರ್ಗಡ್ಲೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೌ ಆಫ್ ಮಾಡ್ತಾ ಇದ್ದೀನಿ. ಇದು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ಳೋಣ. ತಣ್ಣಗಾದ್ಮೇಲೆ ಎಲ್ಲ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆಹಣ್ಣಿನ ರಸ 1 ಟೇಬಲ್ಸ್ಪೂನ್, ಗಟ್ಟಿ ಹುಣಸೆಹಣ್ಣಿನ ರಸ, ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರೋದು 1 ಟೇಬಲ್ಸ್ಪೂನ್. ಇದು ಫಸ್ಟ್ ಹಾಗೆ ಗ್ರೈಂಡ್ ಮಾಡಿಕೊಂಡು ನಂತರ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. 1/4 ಕಪ್ ನೀರು ಹಾಕೊಂಡು ಈ ಹದದಲ್ಲಿ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಯಾವ ಬಾಣಲಿಲಿ ನಾನು ಎಲ್ಲಾನು ಫ್ರೈ ಮಾಡ್ಕೊಂಡಿದ್ದೆ ಅದೇ ಬಾಣಲಿಗೆ 1 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ ಹಾಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಒಂಚೂರು ಸಾಸಿವೆ ಚೆನ್ನಾಗಿ ಸಿಡಿಯೋದಕ್ಕೆ ಶುರು ಆಗಲಿ. ಸಾಸಿವೆ ಸಿಡಿಯೋದಕ್ಕೆ ಶುರು ಆಗ್ತಿದೆ ಹಾಗೆ ಸಣ್ಣಕ್ಕೆ ಹೆಚ್ಕೊಂಡಿರೋವಂಥ 1 ಟೇಬಲ್ಸ್ಪೂನ್ ಈರುಳ್ಳಿ, ಜೊತೆಯಲ್ಲೇ 1 ಗರಿ ಕರಿಬೇವಿನ ಸೊಪ್ಪು, ಒಣಗಿದ ಮೆಣಸಿನಕಾಯಿ 2. ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಡ್ತೀನಿ. ಒಗ್ಗರಣೆ ಎಲ್ಲ ಚೆನ್ನಾಗಿ ಬಡಿಸ್ಕೊಳ್ತೀನಿ. ಸ್ಟೌ ಆಫ್ ಮಾಡ್ತಾ ಇದ್ದೀನಿ. ಇದಕ್ಕೆ 1 ನಿಮಿಷ ಬಿಟ್ಟು ಚಟ್ನಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. 1 ನಿಮಿಷ ಆಗ್ತಿದ್ದ ಹಾಗೆ ರುಬ್ಬಿರೋವಂಥ ಚಟ್ನಿನ ಹಾಕ್ಕೊಡ್ತೀನಿ. ಇದಕ್ಕೆ 1 ಕಪ್ಪಷ್ಟು ಅಥವಾ 1/2 ಕಪ್ಪಷ್ಟು ನೀರು ಹಾಕೋಬೇಕು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳೋಣ. ಫಸ್ಟು ಒಂಚೂರು 1/2 ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ. 1/2 ಕಪ್ಪಷ್ಟು ಸಾಕು. ಟೋಟಲಿ ಈ ಚಟ್ನಿ ರುಬ್ಬೋದಕ್ಕೆ ನಾನು 1 ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರಾಗಿರಬೇಕು ಚಟ್ನಿ, ಆವಾಗಲೇ ಇದು ರುಚಿ ಜಾಸ್ತಿ. ಆಮೇಲೆ ಉಪ್ಪು ಖಾರ ಎಲ್ಲ ಸ್ಟ್ರಾಂಗ್ ಆಗಿರಬೇಕು, ಆವಾಗಲೇ ಈ ಚಟ್ನಿ ತುಂಬಾ ರುಚಿ ಬರೋದು. ನಿಮಗೆ ಉಪ್ಪು ಬೇಕಾದರೆ ಈ ಟೈಮಲ್ಲಿ ನೋಡಿಕೊಂಡು ನೀವು ಸರಿ ಮಾಡ್ಕೋಬೋದು. ಖಾರ ಮಾತ್ರ ಮೊದಲೇ ಹಾಕ್ಕೊಂಡಿರಬೇಕು ಚೆನ್ನಾಗೆ, ಆವಾಗಲೇ ಚಟ್ನಿ ತುಂಬಾ ರುಚಿ ಅನಿಸೋದು. ಈ ನೀರು ಚಟ್ನಿ ಅಂತೂ ನೀವು ದೋಸೆ ಆಗಿರ್ಬೋದು, ಇಡ್ಲಿ ಆಗಿರ್ಬೋದು, ಎಲ್ಲ ಜನರ ಜೊತೆ ಸರ್ವ್ ಮಾಡ್ಬೋದು. ಎಲ್ಲನೂ ಫ್ರೈ ಮಾಡಿ ನಾವು ಮಾಡ್ಕೊಂಡಿರೋದ್ರಿಂದ, ತೆಂಗಿನಕಾಯಿ ಹಾಕದೇ ಇರೋದ್ರಿಂದ ನೀವು ಬೆಳಗ್ಗೆ ರುಬ್ಬಿಟ್ಟಿದ್ದ ಚಟ್ನಿ ಸಾಯಂಕಾಲದವರೆಗೂ ನೀವು ಉಪಯೋಗಿಸ್ಕೋಬೋದು. ಫ್ರಿಡ್ಜಲ್ಲಿಟ್ರಂತೂ 2 ದಿನದವರೆಗೆ ಇದನ್ನು ಉಪಯೋಗಿಸ್ಕೋಬೋದು. ನೋಡಿದ್ರಲ್ಲ ನೀರು ಚಟ್ನಿ ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ತೆಂಗಿನಕಾಯಿಗೆ ಉಪಯೋಗಿಸ್ದೆ ಹಾಗೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.